ನಾವು ಚಿಕ್ಕವರಿದ್ದಾಗಿನಿಂದ ನಮ್ಮ ತಂದೆ ತಾಯಿ ಮತ್ತು ಹಿರಿಯರು ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಬಗ್ಗೆ ಭಗವಂತನ ಬಗ್ಗೆ ನಮಗೆ ಹೇಳ್ತಾನೆ ಬಂದಿದ್ದಾರೆ ನಾವೆಲ್ಲರೂ ಬಾಲ್ಯದಿಂದ ಒಂದು ಶಬ್ದ ಒಂದು ಹೆಸರನ್ನ ಕೇಳಿದೀವಿ ಅದು ದೇವರು ಅಂತ ನಮ್ಮ ಮನೆಯಲ್ಲಿಯ ಹಿರಿಯರು ನಾವು ಚಿಕ್ಕವರಿದ್ದಾಗಿನಿಂದ ದೇವರ ಬಗ್ಗೆ ಭಗವಂತನ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ಹೇಳ್ತಾ ಬಂದಿದ್ದಾರೆ ದೇವರು ಮೇಲೆ ಆಕಾಶದಲ್ಲಿ ಇರ್ತಾರೆ ಅಂತ ಅವರು ಬಹಳ ಶಕ್ತಿಶಾಲಿ ಅಂತ ಅವರೇ ನಮ್ಮೆಲ್ಲರ ರಚನೆ ಮಾಡಿದ್ದಾರೆ ಅಂತ ನಾವೇನಾದರೂ ಪಾಪ ಮಾಡಿದ್ರೆ ಅವರು ಅದಕ್ಕೆ ತಕ್ಕ ಶಿಕ್ಷೆ ಕೊಡ್ತಾರೆ ಅಂತ ಆದರೆ ಈ ದೇವರು ಯಾರು ಈ ಭಗವಂತ ಯಾರು ದೇವಸ್ಥಾನಗಳಲ್ಲಿ ಇರ್ತಾರಲ್ಲ ಅವರ ಅಥವಾ ಮೇಲೆ ಆಕಾಶದಲ್ಲಿ ಇರ್ತಾರಲ್ಲ ಅವರ ಭಗವಂತ ಒಬ್ಬನೇ ಅಂದ ಮೇಲೆ ಅವರು ದೇವಸ್ಥಾನಗಳಲ್ಲೂ ಮತ್ತೆ ಆಕಾಶದಲ್ಲೂ ಎರಡು ಸ್ಥಳಗಳಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಮಂದಿರಗಳಲ್ಲಿ ಸಾಕಷ್ಟು ಮೂರ್ತಿಗಳಿದ್ದಾವೆ ಅಷ್ಟೆಲ್ಲ ದೇವರುಗಳಿದ್ದಾರ ಮಂದಿರಗಳಲ್ಲಿ ಇರುವಂತ ಭಗವಂತನ ಮೂರ್ತಿಗಳಿಗೆ ನಾವು ದೇವಿ ದೇವತಾ ಅಂತ ಯಾಕೆ ಕರೀತೀವಿ ಅಂದ್ರೆ ಈ ಮೂರ್ತಿಗಳಿಗೆ ಭಗವಂತ ಅಂತ ದೇವಿ ದೇವತಾ ಅಂತ ಕೂಡ ಕರೀಬಹುದಾ ಮಂದಿರದಲ್ಲಿ ಇರುವ ಮೂರ್ತಿಯ ಒಳಗೆ ಭಗವಂತ ಇದ್ದಾನೆ ಅಂದ ಮೇಲೆ ನಾವು ಬೇವು ಆಲದ ಮರ ಅರಳಿ ಮರ ಮತ್ತು ತುಳಸಿ ಗಿಡಗಳ ಪೂಜೆ ಯಾಕೆ ಮಾಡ್ತೀವಿ ಅವುಗಳಲ್ಲೂ ಭಗವಂತ ಇದ್ದಾನ ನಾವು ಗಂಗಾ ಯಮುನಾ ಕಾವೇರಿ ನದಿಗಳ ಪೂಜೆ ಮಾಡ್ತೀವಿ ಅವುಗಳಲ್ಲೂ ಭಗವಂತ ಇದ್ದಾನ ನಾವು ಆಕಾಶ ಭೂಮಿ ಸೂರ್ಯ ಚಂದ್ರ ಮತ್ತು ಗ್ರಹಗಳ ಪೂಜೆ ಮಾಡ್ತೇವೆ ಅವುಗಳಲ್ಲೂ ಭಗವಂತ ಇದ್ದಾನ ಅವುಗಳನ್ನು ನಾವು ದೇವರು ಅನ್ನಬಹುದಾ ಇವೆಲ್ಲವೂ ಭಗವಂತ ಆಗಿದ್ರೆ ಇವೆಲ್ಲವೂ ನಮ್ಮ ಕಣ್ಣ ಮುಂದೆನೇ ಇದ್ದಾವೆ ಹೀಗಿರುವಾಗ ನಮ್ಮ ಮನೆಯಲ್ಲಿ ದೇವರು ಮೇಲೆ ಆಕಾಶದಲ್ಲಿ ಇರ್ತಾನೆ ಅಂತ ಯಾಕೆ ಹೇಳಿದ್ರು ಬಹಳಷ್ಟು ಕನ್ಫ್ಯೂಷನ್ ಇದೆ ಅಲ್ವಾ ಹೀಗಿರುವಾಗ ನಿಜವಾದ ದೇವರನ್ನ ಹೇಗೆ ಪತ್ತೆ ಹಚ್ಚುವುದು ಯಾರು ನಿಜವಾದ ಭಗವಂತ ಯಾರನ್ನ ಪೂಜೆ ಮಾಡೋದು ಬನ್ನಿ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದೂರಲ್ಲಿ ಒಬ್ಬ ಮಹಿಳೆ ಇದ್ಲು ಪ್ರತಿದಿನ ಬಹಳ ಭಕ್ತಿ ಭಾವದಿಂದ ಮಂದಿರಕ್ಕೆ ಹೋಗ್ತಾ ಇದ್ಲು ಬೆಳಗ್ಗೆ ಮತ್ತು ಸಾಯಂಕಾಲ ಭಗವಂತನ ಪೂಜೆ ಮಾಡ್ತಾ ಇದ್ಲು ಅವಳಿಗೆ ಒಬ್ಬ 17 ವರ್ಷದ ಮಗ ಇದ್ದ ಅವನು ತನ್ನ ತಾಯಿ ಪ್ರತಿದಿನ ಭಗವಂತನ ಪೂಜೆ ಮಾಡೋದನ್ನ ನೋಡ್ತಾ ಇರ್ತಿದ್ದ ಒಂದು ದಿನ ತನ್ನ ತಾಯಿಗೆ ಕೇಳ್ತಾನೆ ಅಮ್ಮ ಹಿಂದೂ ಧರ್ಮದಲ್ಲಿ ಇಷ್ಟೊಂದು ದೇವರುಗಳಿದಾರಲ್ಲ ಯಾಕೆ ಅಂತ ಯಾರು ನಿಜವಾದ ದೇವರು ನಿಜವಾದ ಭಗವಂತ ಯಾರು ಅಂತ ಕೇಳ್ತಾನೆ ಅದಕ್ಕೆ ಉತ್ತರವಾಗಿ ತಾಯಿ ಹೇಳ್ತಾಳೆ ಮಗ ಹಿಂದೂ ಧರ್ಮದಲ್ಲೇ ಎಲ್ಲ ದೇವರುಗಳು ಇರೋದು ಇಲ್ಲೇ ನಿಜವಾದ ಭಗವಂತ ಇರೋದು ಅಂತ ಮಗ ಹೇಳ್ತಾನೆ ಅಮ್ಮ ಭಗವಂತ ಒಬ್ಬನೇ ಇರಬೇಕಲ್ವಾ ಇಷ್ಟೆಲ್ಲ ಭಗವಂತರಿದ್ದಾಗ ಇವರಲ್ಲಿ ಯಾರಾದರೂ ಹೆಡ್ ಇರಬೇಕಲ್ವಾ ಅವರು ಯಾರು ಅಂತ ಕೇಳ್ತಾನೆ ಹೇಗೆ ಒಂದು ಪರಿವಾರದಲ್ಲಿ ಸಾಕಷ್ಟು ಜನ ಇರ್ತಾರೆ ಅವರಲ್ಲಿ ಒಬ್ಬರು ಹೆಡ್ ಅಂತ ಇರ್ತಾರೆ ಅವರಿಗೆ ಪರಿವಾರದ ಮುಖ್ಯ ಅಂತ ಕರೀತಾರೆ ಈ ಎಲ್ಲ ದೇವರುಗಳ ಹೆಡ್ ಯಾರು ಅಂತ ಕೇಳ್ತಾನೆ ಇದನ್ನು ಕೇಳಿ ಆ ತಾಯಿ ಕೂಡ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆದರೆ ಆ ಹುಡುಗನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಇದರಿಂದ ಆ ತಾಯಿ ದೇವಸ್ಥಾನಕ್ಕೆ ಬಾ ಅಂತ ಮಗನಿಗೆ ಕರೆದಾಗ ಅವನು ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರುವ ಅನೇಕ ದೇವರುಗಳ ಮೂರ್ತಿಗಳನ್ನು ನೋಡಿ ನಾನು ಮನಸ್ಸಿನಿಂದ ಯಾವ ದೇವರನ್ನ ಪೂಜೆ ಮಾಡಲಿ ಅಂತ ಅವನು ಕನ್ಫ್ಯೂಷನ್ ಆಗ್ತಾ ಇರ್ತಾನೆ ಅದರಿಂದ ಆ ಹುಡುಗನಿಗೆ ಮಂದಿರಕ್ಕೆ ಹೋಗೋದು ಟೈಮ್ ವೇಸ್ಟ್ ಅನಿಸ್ಲಿಕ್ಕೆ ಶುರುವಾಯಿತು ಇದರ ಬದಲಾಗಿ ನಾನು ಚರ್ಚ್ಗೆ ಹೋಗ್ತೀನಿ ಅಲ್ಲಿ ಒಬ್ಬರ ಮೇಲೆ ನಾನು ನನ್ನ ಮನಸ್ಸನ್ನು ಏಕಾಗ್ರ ಮಾಡ್ತೀನಿ ಅಂತಾನೆ ಆ ಹುಡುಗನ ಮಾತು ಕೇಳಿ ತಾಯಿ ಬೇಜಾರಾಗ್ತಾಳೆ ತಾಯಿಗೆ ಅನಿಸುತ್ತೆ ನನ್ನ ಮಗ ನಾಸ್ತಿಕನಾಗ್ತಾ ಇದ್ದಾನೆ ಅಂತ ಆದರೆ ಇವತ್ತು ನಾವು ನಮ್ಮ ಅಕ್ಕಪಕ್ಕದಲ್ಲಿ ನೋಡಿಕೊಂಡಾಗ ಇದು ಪ್ರತಿಯೊಂದು ತಾಯಿಯಂದರ ಸಮಸ್ಯೆ ಆಗಿದೆ ಇವತ್ತಿನ ಯುವ ಆಧ್ಯಾತ್ಮದಿಂದ ಬಹಳ ದೂರ ಹೋಗಿಬಿಟ್ಟಿದ್ದಾನೆ ಇದೇ ಕಾರಣದಿಂದಾಗಿ ಜಗತ್ತಿನಲ್ಲಿರುವ ಜನರು ದೇವರು ದೈವಗಳ ಬಗ್ಗೆ ಭಯ ಭಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಒಂದು ಜೀವನ ಸಿಕ್ಕಿದೆ ತಿಂದು ಉಂಡು ಮಜಾ ಮಾಡೋಣ ನಮಗ್ಯಾಕೆ ಬೇಕು ದೇವರ ಉಸಾಬರಿ ಅನ್ನುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ ಇದು ಇವತ್ತಿನ ಈ ಜಗತ್ತಿನಲ್ಲಿ ಪ್ರಾಕೃತಿಕ ನೇಚರ್ ಆಗಿದೆ ಒಂದಲ್ಲ ಒಂದು ರೀತಿಯಿಂದ ಇದಕ್ಕೆ ಕಾರಣ ನಾವೇ ಆಗಿದ್ದೀವಿ ನಾವು ನಮ್ಮ ಮಕ್ಕಳಿಗೆ ಯುವ ಪೀಳಿಗೆಗೆ ಈಶ್ವರನ ವಾಸ್ತವಿಕ ಸ್ವರೂಪ ಏನು ಅನ್ನೋದನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈಶ್ವರನ ವಾಸ್ತವಿಕ ಸ್ವರೂಪ ಏನು ಯಾರು ಭಗವಂತ ಹೂ ಇಸ್ ಗಾಡ್ ಇದರ ಬಗ್ಗೆ ಒಂದು ಕತೆ ನೆನಪಾಗ್ತಾ ಇದೆ ಒಂದೂರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಬ್ರಾಹ್ಮಣನಿಗೆ ಒಬ್ಬ ಮಗ ಇದ್ದ ಅವನು ಬಹಳ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬ್ರಾಹ್ಮಣ ತನ್ನ ಮಗನನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋದ ಡಾಕ್ಟರ್ ಹೇಳಿದರು ಈಗ ಇವನನ್ನು ದೇವರು ಮಾತ್ರ ಬದುಕಿಸಲು ಸಾಧ್ಯ ಅಂತ ನಮ್ಮ ಹತ್ರ ನಿಮ್ಮ ಮಗನಿಗೆ ಉಳಿಸಲು ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತ ಆ ಬ್ರಾಹ್ಮಣ ಕೃಷ್ಣನ ಭಕ್ತ ಆಗಿದ್ದ ಅವನು ಶ್ರೀಕೃಷ್ಣನ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಎರಡು ದಿನಗಳ ನಂತರ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಬಂದು ಕೇಳ್ತಾನೆ ಅರೆ ನೀವು ಯಾವಾಗಿನಿಂದ ಕೃಷ್ಣನ ಜಪ ಮಾಡಲಿಕ್ಕೆ ಶುರು ಮಾಡಿದಿರಿ ಅಂತ ಇಂಥ ಸಮಯದಲ್ಲಿ ಯಾರಾದರೂ ಕೃಷ್ಣನ ಜಪ ಮಾಡ್ತಾರಾ
ಇಂತಹ ಸಮಯದಲ್ಲಿ ತಾಯಿ ಜಗದಂಬೆಯ ನೆನಪು ಮಾಡಬೇಕು. ತಾಯಿ ಹೃದಯ ಕರುಣಾಮಯ ಆಗಿರುತ್ತೆ. ನೀವು ತಾಯಿ ಜಗದಂಬೆಯ ಪೂಜೆ ಮಾಡಿ, ತಾಯಿ ಜಗದಂಬೆ ಅವಶ್ಯವಾಗಿ ನಿಮ್ಮ ಪ್ರಾರ್ಥನೆ ಕೇಳ್ತಾಳೆ ಅಂತಾನೆ. ಈ ವ್ಯಕ್ತಿ ಹೇಳೋದು ಸರಿ ಅನ್ಸುತ್ತೆ. ಬ್ರಾಹ್ಮಣ ತಾಯಿ ಜಗದಂಬೆಯ ಭಕ್ತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಾಯಿ ನನ್ನ ಮಗನನ್ನು ಉಳಿಸು ಅಂತ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದೇ ವೇಳೆ ಮೂರನೇ ಮನೆಯ ವ್ಯಕ್ತಿ ಬಂದು ಹೇಳ್ತಾನೆ, ಅರೆ ಇಂಥ ಸಮಯದಲ್ಲಿ ತಾಯಿಯನ್ನ ಯಾರಾದರೂ ಭಕ್ತಿ ಮಾಡ್ತಾರಾ? ಬೇಡ, ವಿಘ್ನಹರ್ತ ವಿಘ್ನ ವಿನಾಶಕ ಗಣೇಶ ಆಗಿದ್ದಾನೆ, ಅದಕ್ಕೆ ನೀವು ಗಣೇಶನ ಭಕ್ತಿ ಮಾಡಿ ಅಂತ ಹೇಳ್ತಾನೆ. ಬ್ರಾಹ್ಮಣನಿಗೆ ಅವರು ಹೇಳೋದು ಸರಿ ಅಂತ ಅನ್ಸುತ್ತೆ. ಆ ಬ್ರಾಹ್ಮಣ ಗಣೇಶನ ಪೂಜೆಯನ್ನು ಎರಡು ದಿನಗಳ ಕಾಲ ಮಾಡಲಿಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಇನ್ನೊಬ್ಬ ಸಂಬಂಧಿ ಬಂದು, ಗಾಯತ್ರಿ ಮಂತ್ರ ಜಪ ಮಾಡಿ ನೋಡು, ಚಮತ್ಕಾರ ಆಗುತ್ತೆ ಅಂತಾನೆ. ಅದನ್ನು ಕೇಳಿ ಎರಡು ದಿನಗಳ ಕಾಲ ಗಾಯತ್ರಿ ಮಂತ್ರ ಜಪ ಮಾಡ್ತಾನೆ. ಅದೇ ಸಂದರ್ಭಕ್ಕೆ ಇನ್ನೊಬ್ಬ ಸಂಬಂಧಿ ಬಂದು ಆಂಜನೇಯನ ಪೂಜೆ ಮಾಡಲಿಕ್ಕೆ ಹೇಳ್ತಾನೆ. ಬ್ರಾಹ್ಮಣನಿಗೆ ಅವ್ರು ಹೇಳೋದು ಸರಿ ಅನ್ಸುತ್ತೆ. ಎರಡು ದಿನಗಳ ಕಾಲ ಹನುಮಾನ್ ಚಾಲೀಸ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಬ್ರಾಹ್ಮಣನ ಪತ್ನಿಗೆ ಪಕ್ಕದ ಊರಿಗೆ ಬಂದಿರುವ ಒಬ್ಬ ಬಾಬನ ಬಗ್ಗೆ ಯಾರೋ ಹೇಳ್ತಾರೆ. ಅವರು ಕೊಡೋ ಪ್ರಸಾದದಿಂದ ಅಸಾಧ್ಯ ಕಾಯಿಲೆ ವಾಸಿ ಆಗ್ತವೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಮಗುವನ್ನು ಕರೆದುಕೊಂಡು ಬಾಬರ ಹತ್ರ ಹೋಗ್ತಾನೆ. ಅವರ ಭಕ್ತಿ ಮಾಡ್ತಾನೆ. ಅವರು ಕೊಟ್ಟ ಪ್ರಸಾದವನ್ನು ಮಗನಿಗೆ ತಿನ್ನಿಸ್ತಾನೆ. ಆದರೆ ಎರಡು ದಿನಗಳ ನಂತರ ಆ ಹುಡುಗ ಸತ್ತೋಗ್ತಾನೆ. ಕಾರಣ ಏನು? ಬ್ರಾಹ್ಮಣ ಎಷ್ಟೆಲ್ಲ ಭಗವಂತನನ್ನ ಭಕ್ತಿ ಮಾಡ್ದ, ಮಂತ್ರ ಜಪಿಸಿದ, ಆದರೂ ಕೂಡ ಆ ಹುಡುಗನನ್ನು ಉಳಿಸಿಕೊಳ್ಳಲು ಆಗಲಿಲ್ಲ. ಯಾಕೆ? ಯಾಕಂದರೆ ಅವನಲ್ಲಿ ವಿಶ್ವಾಸವೇ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಯಾರು ಏನು ಹೇಳಿದ್ರೋ ಅದನ್ನು ಮಾಡಲಿಕ್ಕೆ ಶುರು ಮಾಡ್ದ. ಯಾರ ವಿಶ್ವಾಸದಲ್ಲಿ ದೃಢತೆ ಇಲ್ವೋ, ಯಾರಿಗೆ ದೃಢವಾದ ನಂಬಿಕೆ ವಿಶ್ವಾಸ ಇಲ್ವೋ, ಅಂಥವರಿಗೆ ಏನು ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಹೇಳಿ? ಆದ್ದರಿಂದ ಇವತ್ತು ನಾವು ದೇವರನ್ನು ನೆನಪು ಮಾಡ್ತಾ ಇದ್ದೀವಿ, ಆದರೂ ಎಲ್ಲೋ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಂಶಯ ಬಂದುಬಿಡುತ್ತೆ. ಇದೇ ಕಾರಣದಿಂದ ನಾವು ನಮ್ಮ ಮನೆಯಲ್ಲಿ ಮತ್ತು ಮಂದಿರಗಳಲ್ಲಿ ಎಲ್ಲ ದೇವಿ ದೇವತೆಗಳ ಫೋಟೋ ಇಟ್ಟಿದ್ದೀವಿ. ಎಲ್ಲರಿಗೂ ದೀಪ ಕರ್ಪೂರ ಊದಿನ ಕಡ್ಡಿ ಹಚ್ತಾ ಇದ್ದೀವಿ. ನಿಮ್ಮೆಲ್ಲರಲ್ಲೂ ಯಾರು ನಿಜವಾದ ದೇವರು ಅನ್ನೋದು ನನಗೆ ಗೊತ್ತಿಲ್ಲ. ಯಾರು ನಿಜವಾದ ದೇವರಿದ್ದೀರಿ ಅವರು ನನ್ನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಪ್ಲೀಸ್ ಅಂತ ಹೇಳಿಕೊಂಡು ಪೂಜೆ ಮಾಡ್ತೀವಿ. ಎಲ್ಲಿ ವಿಶ್ವಾಸ ಇಲ್ವೋ, ಎಲ್ಲಿ ವಿಶ್ವಾಸ ಸಂಶಯದಿಂದ ಕೂಡಿದೆಯೋ ಅಲ್ಲಿ ಪ್ರಾಪ್ತಿ ಆಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಎಲ್ಲ ಮನೆಗಳಲ್ಲೂ ಸಾಕಷ್ಟು ದೇವಿ ದೇವತೆಯರ ಫೋಟೋ ಇಟ್ಟಿರ್ತಾರೆ. ಮಂದಿರಗಳಲ್ಲೂ ಇದೇ ರೀತಿ ಇರುತ್ತೆ. ಅದಕ್ಕಾಗಿ ಸತ್ಯ ಏನು ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕೆಲವರು ಹೇಳ್ತಾರೆ ಪ್ರಕೃತಿನೇ ಪರಮೇಶ್ವರ ಅಂತ, ಇನ್ನು ಕೆಲವರು ಆತ್ಮನೇ ಪರಮಾತ್ಮ ಅಂತ ಕರೀತಾರೆ, ಕೆಲವರು ಬ್ರಹ್ಮನನ್ನೇ ಈಶ್ವರ ಅಂತ ಕರೀತಾರೆ, ಇನ್ನು ಕೆಲವರು ಕನ ಕನದಲ್ಲೂ ಭಗವಂತ ಇದ್ದಾನೆ, ಭಗವಂತ ಸರ್ವವ್ಯಾಪಿ ಅಂತಾರೆ, ಕೆಲವರು ಭಗವಂತ ನಿರಾಕಾರ ಆಗಿದ್ದಾನೆ, ಹೆಸರು ರೂಪ ಆಕಾರದಿಂದ ಭಿನ್ನ ಅಂತಾರೆ, ಕೆಲವರಂತೂ ಈ ಎಲ್ಲ ದೇವತೆಯರೇ ಭಗವಂತ ಅಂತ ಕರೀತಾರೆ, ಕೆಲವರಂತೂ ದೇವರು ಇಲ್ವೇ ಇಲ್ಲ ಅಂತಾರೆ, ಇದ್ರೆ ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಈಗ ನೀವೇ ವಿಚಾರ ಮಾಡಿ, ಪರಮಾತ್ಮನ ಅಸ್ತಿತ್ವದ ಕುರಿತು ಇಷ್ಟೆಲ್ಲ ಮಾತುಗಳನ್ನು ಕೇಳಿದ ಮೇಲೆ ನಮಗೆ ಕನ್ಫ್ಯೂಷನ್ ಆಗುತ್ತೋ ಇಲ್ವೋ ಹೇಳಿ? ಈ ಎಲ್ಲ ವಿಚಾರಗಳಲ್ಲಿ ಸತ್ಯ ಯಾವುದು? ಇವೆಲ್ಲ ಸತ್ಯನ? ಇವೆಲ್ಲವುಗಳಲ್ಲಿ ಯಾವುದಾದ್ರೂ ಒಂದು ಸತ್ಯ ಇದೆಯಾ? ಇಲ್ಲ, ಸತ್ಯ ಬೇರೇನೋ ಇದೆ, ಆದರೆ ಅದನ್ನು ನಾವು ತಿಳಿದುಕೊಂಡೇ ಇಲ್ಲ. ಸತ್ಯ ಯಾವುದಾದ್ರೂ ಒಂದು ಇರಬೇಕಲ್ವಾ? ಎಲ್ಲನೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿಚಾರಗಳು ಒಂದು ಇನ್ನೊಂದರ ಖಂಡನೆ ಮಾಡ್ತವೆ. ನೀವು ಐದು ಸೂರ್ಯದಾಸರ ಕತೆ ಕೇಳಿರಬೇಕು, ಯಾಕಂದರೆ ಆ ಕತೆ ಇಲ್ಲಿ ಪ್ರಸ್ತುತ ಅನಿಸುತ್ತೆ. ಒಂದ್ಸಲ ಐದು ಸೂರ್ಯದಾಸರಿಗೆ ನೀವು ಆನೆಯ ಮನೆಗೆ ಹೋಗಿ ಆನೆಯನ್ನು ನೋಡಿ ಅದು ಹೇಗಿದೆ ಅಂತ ನಿಮ್ಮ ಅನುಭವ ತಿಳಿಸಿ ಅಂತ ಹೇಳಲಾಗುತ್ತೆ. ಆ ಐದು ಸೂರ್ಯದಾಸರು ನೇತ್ರಹೀನರಾಗಿದ್ದರು. ಆನೆ ನೋಡಲಿಕ್ಕೆ ಆನೆ ಮನೆಗೆ ಹೋಗ್ತಾರೆ. ಐದು ಜನ ಒಬ್ಬೊಬ್ಬರಾಗಿ ಆನೆಯನ್ನು ಮುಟ್ಟಿದರು, ಅನುಭವ ಮಾಡಿದರು. ಯಾರ ಕೈಗೆ ಏನು ಸಿಕ್ತೋ ಅವರು ಆ ಆನೆ ಅದೇ ರೀತಿ ಇರ್ಬೋದು ಅಂದ್ಕೊಂಡ್ರು. ಒಬ್ಬನ ಕೈಗೆ ಆನೆಯ ಕಾಲು ಸಿಕ್ತು, ಅವನು ಆನೆ ದೊಡ್ಡ ಕಂಬದ ಆಕಾರದಲ್ಲಿ ಇದೆ ಅಂದ್ಕೊಂಡ. ಇನ್ನೊಬ್ಬನ ಕೈಗೆ ಹೊಟ್ಟೆ ಸಿಕ್ತು, ಅವನು ಆನೆ ದೊಡ್ಡ ಗೋಡೆ ಥರ ಇದೆ ಅಂದ್ಕೊಂಡ. ಮತ್ತೊಬ್ಬನ ಕೈಗೆ ಬಾಲ ಸಿಕ್ತು, ಅವನು ಆನೆ ಅಗ್ಗದ ಹಾಗೆ ಇದೆ ಅಂದ್ಕೊಂಡ. ಮತ್ತೊಬ್ಬನ ಕೈಗೆ ಸೊಂಡಿಲು ಸಿಕ್ತು, ಆನೆ ದೊಡ್ಡ ಹಾವಿನ ಥರ ಇದೆ ಅಂದ್ಕೊಂಡ. ಇನ್ನೊಬ್ಬನ ಕೈಗೆ ಆನೆಯ ಕಿವಿ ಸಿಕ್ತು, ಆನೆ ಗಾಳಿ ಬೀಸುವ ಬೀಸಣಿಗೆ ಥರ ಇದೆ ಅಂದ್ಕೊಂಡ. ಹಾಗಾದರೆ ಸತ್ಯ ಏನು? ಇವೆಲ್ಲ ಸತ್ಯನಾ? ಇಲ್ಲ, ಇವರು ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಸತ್ಯ ಇರ್ಬೋದಾ? ಇಲ್ಲ, ಸತ್ಯ ಬೇರೇನೋ ಇದೆ, ಆದರೆ ಅದನ್ನು ಅವರಿಗೆ ನೋಡಲಿಕ್ಕೆ ಕಣ್ಣುಗಳೇ ಇಲ್ಲ. ಈ ಐದು ಜನ ಸೂರ್ಯದಾಸರಿಗೆ ಹೇಳಲಾಗುತ್ತೆ, ನಿಮ್ಮ ನಿಮ್ಮ ಅನುಭವಗಳನ್ನು ಆರನೇ ಸೂರ್ಯದಾಸನಿಗೆ ಹೋಗಿ ತಿಳಿಸಿ ಅಂತ. ಒಬ್ಬೊಬ್ಬರಾಗಿ ಆರನೇ ಸೂರ್ಯದಾಸನ ಬಳಿ ಹೋಗ್ತಾರೆ. ಒಬ್ಬ ಹೇಳ್ತಾನೆ, ನೋಡಿ ಸ್ವಾಮಿ, ಆನೆ ಒಂದು ಪ್ರಾಣಿಯಾಗಿದೆ, ಅದು ದೊಡ್ಡ ಕಂಬದ ರೀತಿಯಲ್ಲಿದೆ ಅಂತ. ಒಬ್ಬ ಹೇಳ್ತಾನೆ, ನೋಡಿ ಸ್ವಾಮಿ, ಆನೆ ದೊಡ್ಡ ಪ್ರಾಣಿಯಾಗಿದೆ, ಅದು ದೊಡ್ಡ ಕಂಬದ ಆಕಾರದಲ್ಲಿದೆ ಅಂತ. ಎರಡನೇ ಅವನು ಹೇಳ್ತಾನೆ, ಆನೆ ಸೀದಾ ಸೀದಾ ದೊಡ್ಡ ಗೋಡೆ ಥರ ಇದೆ ಅಂತ. ಮೂರನೇ ಅವನು ಹೇಳ್ತಾನೆ,
ಆನೆ ಯಾವ ರೀತಿಯ ಪ್ರಾಣಿ ಅಂದ್ರೆ ಅದು ಸುರುಳಿ ಸುತ್ತಿದ ಅಗ್ಗದ ತರ ಇದೆ ಅಂತ ನಾಲ್ಕನೇವನು ಆನೆ ಹಾವಿನ ತರ ಇದೆ ಅಂತ ಹೇಳ್ತಾನೆ ಐದನೇವನು ಆನೆ ದೊಡ್ಡ ಗಾಳಿ ಬೀಸುವ ಬೀಸನಿಗೆ ತರ ಇದೆ ಅಂತ ಹೇಳ್ತಾನೆ ಒಬ್ಬೊಬ್ಬರಾಗಿ ಐದು ಸೂರದಾಸರ ಮಾತುಗಳನ್ನು ಕೇಳಿದ ಆರನೇ ಸೂರದಾಸ ಆನೆ ಹೇಗಿದೆ ಅಂತ ತಿಳ್ಕೊತಾನೆ ಅವನು ಅವರ ಮಾತುಗಳ ಮೇಲೆ ವಿಶ್ವಾಸ ಮಾಡ್ತಾನೆ ಯಾಕಂದ್ರೆ ಆ ಐದು ಜನ ಅದನ್ನ ಮುಟ್ಟಿ ಅನುಭವ ಮಾಡಿದ್ದಾರೆ ಅವರು ಸುಳ್ಳು ಯಾಕೆ ಹೇಳ್ತಾರೆ ಅಂತ ಪ್ರಾಣಿ ಇದ್ರೂ ಇರಬಹುದು ಕ್ಷಣ ಕ್ಷಣಕ್ಕೂ ರೂಪ ಬದಲಾಯಿಸ್ತಾ ಇರಬಹುದು ಅಂತ ಅವನು ವಿಶ್ವಾಸ ಮಾಡಿಕೊಳ್ತಾನೆ ಆ ಆರನೇ ಸೂರದಾಸ ಅವನ ಮುಂದೆ ಕುಳಿತಿರುವ ಏಳನೇ ಸೂರದಾಸನಿಗೆ ಆನೆ ಹೇಗಿದೆ ಅನ್ನೋದನ್ನ ಹೇಳ್ತಾನೆ ನೋಡಿ ಸ್ವಾಮಿ ನಾನಂತೂ ಅದನ್ನ ಮುಟ್ಟಿ ಅನುಭವ ಮಾಡಿಲ್ಲ ಆದರೆ ಐದು ಜನ ಏನು ತಮ್ಮ ಅನುಭವದಿಂದ ಹೇಳಿದ್ದಾರೆ ಅದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆನೆ ಒಂದು ಮಾಯಾವಿ ತರಹದ ಪ್ರಾಣಿಯಾಗಿದೆ ಅದು ಗಳಿಗೆ ಗಳಿಗೆ ರೂಪ ಬದಲಾಯಿಸ್ತಾ ಇರುತ್ತೆ ಒಂದು ಸಲ ದೊಡ್ಡ ಕಂಬದ ತರ ಇನ್ನೊಂದ್ಸಲ ಗೋಡೆ ತರ ಮತ್ತೊಂದ್ಸಲ ಹಾವು ಇನ್ನೊಂದ್ಸಲ ಹಗ್ಗ ಮತ್ತೆ ಗಾಳಿ ಬೀಸುವ ಬೀಸನಿಗೆ ತರ ಆಗುತ್ತೆ ಅಂತ ಹೇಳ್ತಾನೆ ಏಳನೇ ಸೂರದಾಸ ತುಂಬಾ ಬುದ್ಧಿವಂತನಾಗಿದ್ದ ಇದನ್ನ ಕೇಳಿ ಆನೆ ಮಾಯಾವಿ ಆಗಿರಬಹುದು ಒಪ್ಕೊಳ್ತೀನಿ ಆದ್ರೆ ಅದು ಪೂರ್ತಿ ತನ್ನ ಆಕಾರನೇ ಚೇಂಜ್ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಅವಾಗ ಆರನೇ ಸೂರದಾಸ ಹೇಳ್ತಾನೆ ನೋಡಿ ಸ್ವಾಮಿ ಅವರು ಐದು ಜನ ಅವರ ಅನುಭವ ಹೇಳಿದ್ದಾರೆ ನೀವು ನಂಬೋದಾದ್ರೆ ನಂಬಿ ಬಿಡೋದಾದ್ರೆ ಬಿಡಿ ಅಂತಾನೆ ನೋಡಿ ಅವರು ಐದು ಜನ ಅವರವರ ಅನುಭವ ಹೇಳಿದ್ದಾರೆ ನೀವು ನಂಬೋದಾದ್ರೆ ನಂಬಿ ಇಲ್ಲಾದ್ರೆ ಬಿಡಿ ಅಂತಾನೆ ಇದನ್ನ ಕೇಳಿ ಏಳನೇ ಸೂರದಾಸ ಹೇಳ್ತಾನೆ ಯಾರೋ ಕೆಲವರು ತಮ್ಮ ಅನುಭವ ಹೇಳ್ತಾರೆ ಅಂತ ಅದೇ ಸರಿ ಅಂದುಕೊಳ್ಳುವುದು ಎಷ್ಟು ಸರಿ ನೀನು ನಿನ್ನ ಬುದ್ಧಿ ವಿವೇಕದಿಂದ ವಿಚಾರ ಮಾಡಿ ನೋಡು ಅವರ ಗ್ರಹಿಕೆ ತಪ್ಪಾಗಿರಬಹುದು ಆಗ ಆರನೇ ಸೂರದಾಸ ಹೇಳ್ತಾನೆ ನೋಡಿ ನಿಮಗೆ ನಂಬೋದಾದ್ರೆ ನಂಬಿ ಇಲ್ಲಾದ್ರೆ ಬಿಡಿ ನಾನಂತೂ ನಂಬ್ತೇನೆ ಆನೆ ಅದೇ ರೀತಿಯ ಪ್ರಾಣಿನೇ ಅಂತಾನೆ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ನಮ್ಮ ಸ್ಥಿತಿ ಕೂಡ ಈ ಸೂರದಾಸರ ತರ ಇದೆ ಅನ್ಸಲ್ವಾ ನಮ್ಮ ಋಷಿ ಮುನಿಗಳು ತಮ್ಮ ತಮ್ಮ ಅನುಭವದ ಆಧಾರದ ಮೇಲೆ ಈಶ್ವರನ ಆರಾಧನೆ ಮಾಡಿದ್ರು ತಪಸ್ಸು ಮಾಡಿದ್ರು ಈಶ್ವರನ ಅನೇಕ ಗುಣಗಳನ್ನ ಅನುಭವ ಮಾಡಿದ್ರು ಅವುಗಳನ್ನ ಮನುಷ್ಯರಿಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದ್ರು ಕೆಲವರು ಪ್ರಕೃತಿಯಲ್ಲಿ ಭಗವಂತನನ್ನ ಅನುಭವ ಮಾಡಿ ಪ್ರಕೃತಿಯನ್ನೇ ಪರಮೇಶ್ವರ ಅಂತ ಹೇಳಿದ್ರು ಕೆಲವರು ಆತ್ಮನಲ್ಲಿ ಪರಮಾತ್ಮನನ್ನ ಅನುಭವ ಮಾಡಿ ಆತ್ಮನೇ ಪರಮಾತ್ಮ ಅಂತ ಹೇಳಿದ್ರು ಕೆಲವರು ಕನಕನದಲ್ಲಿ ಅನುಭವ ಮಾಡಿ ಕನಕನದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರು ಕೆಲವರು ನಿರಾಕಾರನಲ್ಲಿ ಅನುಭವ ಮಾಡಿ ಈಶ್ವರ ನಿರಾಕಾರ ಅಂತ ಹೇಳಿದ್ರು ಕೆಲವರು ಸಾಕಾರ ಇಷ್ಟ ದೇವಿ ದೇವತಾಗಳಲ್ಲಿ ಅನುಭವ ಮಾಡಿ ಅವರೇ ಪರಮಾತ್ಮ ಅಂತ ಹೇಳಿದ್ರು ಆದ್ರೆ ಸತ್ಯ ಏನು ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಇದನ್ನೇ ಹೇಳಿದ್ದಾರೆ ಏ ಅರ್ಜುನ ನೀನು ನನ್ನನ್ನ ಈ ಚರ್ಮ ಚಕ್ಷುವಿಂದ ಕಾಣಲು ಸಾಧ್ಯ ಇಲ್ಲ ನನ್ನನ್ನ ಕೇವಲ ಜ್ಞಾನದ ಕಣ್ಣುಗಳಿಂದ ನೋಡಲಿಕ್ಕೆ ಮತ್ತು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಅಂದ್ರೆ ಈಶ್ವರ ಪರಮಾತ್ಮ ಪರಮೇಶ್ವರ ಈ ಸ್ಥೂಲ ಕಣ್ಣುಗಳಿಂದ ನೋಡುವ ವಸ್ತು ಅಲ್ಲ ಬದಲಾಗಿ ಅವರನ್ನ ಅರಿತುಕೊಳ್ಳುವ ತಿಳಿದುಕೊಳ್ಳುವ ಅನುಭವ ಮಾಡುವ ಅವಶ್ಯಕತೆ ಇದೆ ಭಗವಂತ ಸೂಕ್ಷ್ಮ ಆಗಿದ್ದಾರೆ ಅದಕ್ಕೆ ಅವರನ್ನ ಅನುಭವ ಮಾಡುವುದು ಸ್ವಲ್ಪ ಕಷ್ಟ ಆಗುತ್ತೆ ಇದರಿಂದಲೇ ಈಶ್ವರನ ಬಗ್ಗೆ ಇಷ್ಟೆಲ್ಲ ಭ್ರಾಂತಿಗಳು ಹರಡಿಬಿಟ್ಟಿವೆ ಆದರೆ ಪರಮಾತ್ಮ ಯಾರು ಅನ್ನೋದರ ಬಗ್ಗೆ ನೀವು ಕೂಡ ವಿಚಾರ ಮಾಡಿ ಯಾಕಂದ್ರೆ ಯಾರು ಸರ್ವಧರ್ಮ ಮಾನ್ಯ ಆಗಿರುತ್ತಾರೆ ಅವರನ್ನ ಈಶ್ವರ ಅಂತ ಕರೀತಾರೆ ಯಾರನ್ನ ಎಲ್ಲ ಧರ್ಮದವರು ಈಶ್ವರನ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ ಅವರನ್ನ ಭಗವಂತ ಅಂತ ಕರೀತಾರೆ ಇದರ ಅರ್ಥ ಹಿಂದೂಗಳ ಈಶ್ವರ ಬೇರೆ ಮುಸಲ್ಮಾನರ ಈಶ್ವರ ಬೇರೆ ಕ್ರಿಶ್ಚಿಯನ್ನರ ಈಶ್ವರ ಬೇರೆ ಇದ್ದಾರೆ ಅಂತಲ್ಲ ಈಶ್ವರ ಒಬ್ಬ ಆಗಿದ್ದಾರೆ ಯಾರ ಹತ್ತಿರ ಸರ್ವೋಚ್ಚ ಶಕ್ತಿ ಇದೆ ಅವರನ್ನ ಪರಮಾತ್ಮ ಅಂತ ಕರೀತಾರೆ ಅವರಿಗಿಂತ ಶ್ರೇಷ್ಠರು ಅವರಿಗಿಂತ ದೊಡ್ಡವರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ ನಾವು ಪರಮಾತ್ಮ ಅಂತ ಕರಿತೀವಿ ಯಾರು ಎಲ್ಲರ ತಂದೆ ತಾಯಿ ಬಂಧು ಗುರು ಶಿಕ್ಷಕ ಮತ್ತು ರಕ್ಷಕ ಆಗಿರ್ತಾರೆ ಅವರನ್ನ ನಾವು ಭಗವಂತ ಅಂತ ಕರಿತೀವಿ ಯಾರಿಗೆ ತಂದೆ ತಾಯಿ ಇರೋದಿಲ್ಲ ಅವರೇ ಎಲ್ಲರ ತಂದೆ ತಾಯಿ ಆಗಿರ್ತಾರೆ ಅವರನ್ನ ನಾವು ಭಗವಂತ ಅಂತ ಕರಿತೀವಿ ಅದಕ್ಕೆ ನಾವು ಭಗವಂತನನ್ನ ತುಮೇವ ಮಾತಾ ಪಿತಾ ತುಮೇವ ತುಮೇವ ಬಂಧು ಸಖಾ ತುಮೇವ ಅಂತ ಕರೆದ್ವಿ ಅಂದ್ರೆ ಎಲ್ಲ ಸಂಬಂಧಗಳನ್ನ ನಾವು ಆ ಈಶ್ವರನ ಜೊತೆ ಜೋಡಿಸಬಹುದು ಅವರು ಸರ್ವಶಕ್ತಿವಂತನಾಗಿದ್ದಾರೆ ಪರಮಾತ್ಮ ಜನನ ಮರಣ ಚಕ್ರದಿಂದ ಭಿನ್ನ ಆಗಿದ್ದಾರೆ ಅವರಿಗೆ ದೇಹ ಇಲ್ಲ ದೇಹದ ಸಂಬಂಧಗಳು ಇಲ್ಲ ಅವರು ಅಜನ್ಮ ಅಕಾಲ ಅಭೋಗತ ಮತ್ತು ಈ ಸಂಸಾರದ ಎಲ್ಲ ಚಕ್ರಗಳಿಂದ ಭಿನ್ನ ಆಗಿದ್ದಾರೆ ಅವರು ಸರ್ವಶಕ್ತಿವಂತನಾಗಿದ್ದಾರೆ ಈ ಜಗತ್ತಿನಲ್ಲಿ ಪರಮಾತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಪರಮಾತ್ಮನ ಸತ್ಯ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಒಂದೇ ಒಂದು ವಿಧಿ ಇದೆ ಅದು ಯೋಗ ಯೋಗ ಮಾಡಿ ನೀವೇ ಸ್ವತಃ ಪರಮಾತ್ಮನನ್ನ ಅನುಭವ ಮಾಡಿ ಪರಮಾತ್ಮನ ಸತ್ಯವನ್ನು ತಿಳಿದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು